வணக்கம் வீடியோ லிஸ்ட் பத்தோ ஏரா சோமரே நான் கொண்ட டப்ளி பிச்சல சாலா சாபல்லி அந்த ஜுட் அக்கே ஏல்கவல்ல ஒன் சேர் கடலே கட்கொடி சேரா யார் கொடுத்தாரே ஆ காலமத்தா பாயா பாயா நா தல்லி మీ కాలంలో చిన్న బెల్లిని తూకం ఆడి కొర్తిద్రు ఇప్పుడు దవసా ధాన్యాలంతా తూకమే ఇంకా 5 వర్షదల్లి మనుషుడు ఇంతే కేజీ ఉండాలని మన సర్కారం వాళ్ళు ఏమన్నా రూల్స్ చేసగినా అది కూడా ఏం పెద్ద ఆశ్చర్యమే అబలే అష్ట దొడ్డి దొడ్డి విషయాల నన్ను తెలియదిల్లప్ప నమ్ విష్ణు కడ్లే కాళ్ళు ఉసిలి తినబేకు అంత ఆశపట్ట ఏమంటవి మన విష్ణుకా ಅವರಿಗೆಂದ್ರೆ ಸೇರ್ಲಲೇ ಇಷ್ಟ ಏ ಚಿನ್ವಾಡ ಆ ಸೇರ್ ತೀಸ್ಕೊಳ್ಳಿ ಎಷ್ಟು ದುಡ್ಡು ಒದ್ದು ವಿಷ್ಣು ಈ ಬೀದಿಗೆ ದೇವ್ರುನ್ನಟ್ಲ ಇಷ್ಟರಲ್ಲೇ ಅವನ ಹೆಸರಲ್ಲಿ ಮೇಮಂತ ದೇವಾಲಯ ಕಟ್ಟಿಸ್ತಾರ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ದುಡ್ಡು ತಗೊಂಡ್ರೆ ಇದು ಕೊಡಿ ಇಲ್ಲ ಅಂದ್ರೆ ವಾಪಸ್ ತಗೊಳ್ಳಿ ಅಟ್ಲೈತೆ 5 ರೂಪಾಯಿ ಕೊಡಿ ಅಜ್ಜಿ ಇಷ್ಟು ವರ್ಷ ಎಲ್ಲಿದ್ರು ನನ್ನ ಮಗಳನ್ನು ಯಾಕೆ ಆಡಲಿಲ್ಲ ನಿಮ್ಮ ಮುದ್ದು ಮುಖಗಳನ್ನ ನೋಡ್ತಾ ಇದ್ರೆ ನಿಮ್ಮಂತ 100 ಜನ ಮಕ್ಕಳಾದ್ರೂ ನನಗೆ ಬೇಕು ಅಂತ ಸಪ್ಪ ಹೌದಜ್ಜಿ ನಿಮಗೆ ಕೌರವ ಕಂಡ್ರೆ ತುಂಬಾ ಪ್ರೀತಿ ಹಾಗೆ ಹೇಳ್ಬೇಡುವ ಮರಿ ನೀವೇ ನನ್ನ ಕೌರವರು ನೀವೇ ನನ್ನ ಪಾಂಡವರು ನೀವೇ ನನ್ನ ರಾಮ ಲಕ್ಷ್ಮಣ ಅಜ್ಜಿ ನನ್ನ ಮಾತೇನ ನಡೆಯೋ ಹಾಗಿದ್ರೆ ನಿಮಗೆ ಪದ್ಮಭೂಷಣ ಪ್ರಶಸ್ತಿ ಕೊಡಿಸ್ಬಿಡ್ತಿದ್ದೆ ಅಚ್ಚರಿ ನೀವೆಲ್ಲ ನನ್ನನ್ನಂತ ನಿಮ್ಮ ಮನೆಗಳಿಗೆ ಕರ್ಕೊಂಡು ಹೋಗಿ ನಿಮ್ಮ ತಂದೆ ತಾಯಿಗಳನ್ನ ಯಾಕೆ ಪರಿಚಯ ಮಾಡ್ಕೊಡಬಾರದು ಅಯ್ಯೋ ನೀವು ನಮ್ಮ ಮನೆಗೆ ಬರಬಾರದು ಅಜ್ಜಿ ನಮ್ಮ ಅಪ್ಪನಿಗೆ ಭೂಗನ ಮೇಲೆ ಕೋಪ ಅದು ಅಲ್ಲದೆ ನಿಮ್ಮಂತವರ ಮನೆಗೆ ಬರಬಾರದು ನಮ್ಮ ಮನೆಯಲ್ಲಿ ಏನಿದೆ ಅದಕ್ಕೆ ನಾನು ಇಲ್ಲಿರೋದು ಅಜ್ಜಿ ನೀನು ಯಾವಾಗ ಬೇಕಾದರೂ ನನ್ನ ಮನೆಗೆ ಬರಬಹುದು ನಾನು ಇರೋದು ರೈಲ್ವೆ ಪ್ಲಾಟ್‌ಫಾರಂ ನಾನು ಇರೋದು ಬಸ್ ಸ್ಟ್ಯಾಂಡ್ ಅಯ್ಯೋ ಶಿವನೇ ನಿಜವಾಗ್ಲೂ ನೀವು ಅಲ್ಲೇನೇ ಇರೋದು ನಿಮಗೆ ಮನೆನೇ ಇಲ್ವಾ ನಾವಿಬ್ರೇ ಏನಜ್ಜಿ ನಮ್ಮ ಹಾಗೆ ಬೇಕಾದಷ್ಟು ಜನ ಇದ್ದಾರೆ ಅಲ್ಲೇನ್ ಮಾಡ್ತೀರಪ್ಪ ಏನ್ ಬೇಕಾದ್ರೂ ಮಾಡ್ತೀವಜ್ಜಿ ನಾನು 5ನೇ ವಯಸ್ಸಿನಲ್ಲಿ ಚಾಕು ಮಾರ್ದೆ 10ನೇ ವಯಸ್ಸಿನಲ್ಲಿ ಗೊಂಬರಾಟ ಕಲ್ತೆ 15ನೇ ವಯಸ್ಸಿನಲ್ಲಿ ಈ ಲಾಡು ಬಾಂಬ್ ಮಾಡಲು ಕಲ್ತೆ ಇದರಿಂದ ಜೈಲಿಗೆ ಬಂದೆ ಮತ್ತೆ ಬಂದೆ ಬಾಂಬು ಜೈಲು ಬಾಂಬು ಜೈಲು ಬಾಂಬು ಜೈಲು ವಿಷ್ಣು ನಿಮ್ಮ ತಂದೆ ತುಂಬಾ ಸೀರಿಯಸ್ ಆಗಿದ್ದಾರೆ ಏನು ಕಾಫಿ ಕ್ಲಬ್ ಇಸ್ಪಿಟ್ ಕ್ಲಬ್ ಏನು ಏನಿಲ್ಲ ನೀವು ಆಡಿ ಆಡಿ ಬರುವ ಸಾಲ ತುಂಬಾ ಇರುವುದು ಮುಂದಿನ ತಿಂಗಳು ಸಂಬಳ ತೆಗೆದುಕೊಳ್ಳೋ ಮಾಣಿ ಅಂದ್ರೆ ಕೆಲಸ ಬಿಟ್ಟು ಹೋಗುವುದಾ ರಾಯರೇ ನಿಮ್ಮ ಸಾಲದ ಪುಸ್ತಕ 2 ಮುಗಿದಿರುವುದು ರಾಯರೇ ಮುಗಿದು ಹೋದರೆ ಏನಂತೆ ಹೊಸ ಪುಸ್ತಕ ಕೊಂಡು ಮತ್ತೆ ಬರೆಯುವುದು ಆಯ್ತು ಈ ಕಾಫಿ ಲೆಕ್ಕ ಮುಂದಿನ ಪುಸ್ತಕಕ್ಕೆ ನಾಂದಿ ಹೌದು ರಾಯರೇ ಇನ್ನೊಂದು ವಿಷಯ ನಿಮ್ಮನ್ನು ನೋಡಿದ್ರೆ ಈ ಕೇರಿ ಜನ ಎಲ್ಲ ಕಡಗಡ ಕಡಗಡ ನಡುಗೂರು ಎಲ್ಲ ಯಾಕೆ ಪ್ರಪಂಚನೇ ಹಾಗೆ ಆಯ್ತಾಳ್ರೆ ಹೆದರಿದ್ರೆ ಹೆದರಿಸ್ತಾರೆ ಒಂದು ಸಲ ತಿರುಗಿ ಬಿದ್ರೆ ಬಾಲ ಮುದ್ರಕೊಂಡು ಓಡೋಗ್ತಾರೆ ಒಂದು ವೇಳೆ ನಾನೇ ನಿಮ್ಮ ಮೇಲೆ ತಿರುಗಿ ಬಿಟ್ಟರೆ ನಿಮ್ಮ ಮೇಲಲ್ಲ ಇವರ ಮೇಲೆ ಓಯ್ ನಿಮ್ಮ ಮೂಳೆಯೊಂದಿಗೆ ನಿಮ್ಮ ಮಕ್ಕಳು ಚಿನ್ನಿದಾಂಡ ಆಡೋರು ಗೊತ್ತುಂಟೋ ಆಡಲೆ ಆಡಲೆ ನನ್ನ ಮೂಳೆ ಚಿನ್ನಿದಾಂಡು ಉಡುಪಿ ಕೃಷ್ಣ ಬೇಡ ಬೇಡ ಗುರು 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 ನಮ್ ಜಗ್ಗು ಶಂಕರ್ ಗುಂಪ್ನವ್ರ ಕೈ ಸಿಕ್ಕಾಕೊಂಡ್ಬಿಟ್ಟ ಸುಧೀರ್ ಮಾಂಸದ ಅಂಗಡಿಯಲ್ಲಿ ಕುರಿ ಮೇಕೆಗಳನ್ನ ಇದೇ ತರ ನೇತಾಕೋದು ಗಿರಾಕಿಗಳು ಬಂದ್ರೆ ಏನ್ ಮಾಡ್ತಾರೆ ಹೇಳು ಒಂದೊಂದ್ ಕಡೆಯಿಂದನೇ ಕುಯ್ದು ಪೀಸ್ ಪೀಸ್ ಮಾಡಿ ತಕ್ಕಡಿಗೆ ಹಾಕ್ತಾರೆ ಅಲ್ವಾ ಲೋಕೇಶಿ ನಮ್ ಬೀದಿ ನಾಯಿಗಳು ಬರೇ ಅವ್ರ ಇವ್ರ ಮನೆ ತಂಗಳು ತಿಂದು ಬೇಜಾರು ಮಾಡ್ಕೊಂಡಿದ್ದಾರೆ ಪಾಪ ಇವತ್ತಾದ್ರೂ ಆ ನನ್ನ ಮಕ್ಕಳಿಗೆ ಒಳ್ಳೆ ಹಸಿ ಮಾಂಸ ತಿನ್ಸೋಣ Ha 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 ha
ಪಾಪ ಆವತ್ತು ಒಬ್ಬನ ಮೇಲೆ ಹತ್ತು ಜನ ಮುತ್ಕೊಂಡಾಗಿದ್ದ ಪೌರುಷ ಎಲ್ಲೋಯ್ತು ರಾಜ. ಅವನ್ನ ನೀರ್ನಲ್ಲಿ ಅದುಮ್ಕೊಂಡ ಕೇಕೆ ಹಾಕ್ತಿದ್ರಲ್ಲ ಏನಾಯ್ತು? ದಮ್ ಇದ್ರೆ ಕಟ್ಟು ಬಿಚ್ಚಿ ಒಬ್ಬೊಬ್ಬರಾಗೆ ಬಂದ್ರು ಹುಚ್ಚು ನಾಯಿಗಳತ್ರ ಹಚ್ಚಬೇಡಿ. ಮುಚ್ಚಲೆ, ಹೆಂಗಿದ್ರು ನಿನ್ ಗುರು ಬರೋವರೆಗೆ ಶಿಕ್ಷೆ ನಿನ್ ತಪ್ಪಿದ್ದಲ್ಲ, ಒಸಿ ತಡ್ಕೋ. ಶಂಕರ್ ಜಗ್ಗೋನ್ ಬಿಟ್ಬಿಡು. ಶಂಕರ್ ಒಳ್ಳೆ ಮಾತಾಡ್ ಹೇಳ್ತಾ ಇದ್ದೀನಿ, ಜಗ್ಗೋನ್ ಬಿಟ್ಬಿಡು. ಶಂಕರ್ ಶಂಕರ್ ಕಡೆಯವರೆಲ್ಲ ಬಂದ್ಬಿಡ್ತಾರೆ, ಅವ್ರ ಕೈನಲ್ಲಿ ಹಚ್ಚು ದೊಣ್ಣೆ ಚೂರಿ ಚೈನು ಎಲ್ಲ ಇದೆ. ಶಂಕರ್ ನೀ ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ಹೊರಗಡೆ ಬಾ, ಹೇಳಿಯಾಗ ಒಳಗಡೆ ಹಾಕ ಹೊತ್ಕೊಂಡಿದ್ಯಾ ನೋಡು. ಜಗ್ಗುಗೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಮ್ಮನ್ನ ಯಾರನ್ನು ಜೀವ ಸಹಿತ ಉಳಿಸೋದಿಲ್ಲ. ಕೊನೆ ಸಲ ಹೇಳ್ತಾ ಇದ್ದೀನಿ ಶಂಕರ್, ನೀನ್ ಹೊರಗಡೆ ಬರ್ತೀಯ ಇಲ್ಲ ನಾನೇ ಹೊರಗಡೆ ಬರಲ್ಲ. ಶಂಕರ್ ನಿನಗೆ ಜ್ಞಾಪಕ ಇದೆಯಾ, ನಾನೊಂದ್ಸಲ ಜೈಲ್ಗೆ ಹೋಗಿ ಬರೋದಕ್ಕೆ ನೀನೇ ಕಾರಣ, ಇವತ್ತು ನಾನು ಈ ಸ್ಥಿತಿಗೆ ಬರೋದಕ್ಕೆ ನೀನೇ ಕಾರಣ. ಇನ್ನೊಂದ್ಸಲ ನಮ್ಮ ತಂಟೆಗೇನಾದ್ರೂ ಬಂದ್ರೆ ನಿನ್ನ ಕೊಂದು ಮತ್ತೆ ನಾನು ಜೈಲ್ಗೆ ಹೋಗೋದಕ್ಕೂ ತಯಾರ. ಮರ್ಯಾದೆಯಾಗಿ ಜಗ್ಗುನ್ ಬಿಟ್ಬಿಡು. ವಿಷ್ಣು ಪಿಸ್ತೋಲು ನನ್ನ ಹತ್ರನೂ ಇದೆ, ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಈಗ ನನ್ನ ಹತ್ರ ಇಲ್ಲ. ಇನ್ಮೇಲೆ ಯಾವಾಗ್ಲೂ ನಿನ್ನ ಹತ್ರನೇ ಇಟ್ಕೋ, ಬೇಕಾಗತ್ತೆ